ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಲಾಸ್ಟ್ ವ್ಯದಲ್ಲಿ ನಾನು ನಿಮಗೆ ಹೇಳಿದೆ ಫ್ಲಿಪ್ಕಾರ್ಟ್ ಸೂಪರ್ ಕನ್ಸ್ಗಳನ್ನು ಹೇಗೆ ಅರ್ನ್ ಮಾಡೋದು ಮತ್ತು ನಾನೇ ಅಷ್ಟೊಂದು ಕಾನಿಸ್ಸನ್ನು ಅರ್ನ್ ಮಾಡ್ತೀನಿ ಅಂತ ಒಂದು ಜನ ಕಮೆಂಟಲ್ಲಿ ತಿಳಿಸಿದ್ರಿ ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯಲ್ಲಿ ನಾನು ಬೆಂಗಳೂರಿಂದ ಬ್ಯಾಂಕ್ ಆಗಿ ಹೋಗಿ ಬರಲಿಕ್ಕೆ ಕೇವಲ ನಾಲ್ಕು ಸಾವಿರದ ಮೂವತ್ತ್ನಾಲ್ಕು ರೂಪಾಯಿ ಅಮೌಂಟನ್ನು ಪೇ ಮಾಡಿ ಆ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ದೆ ಸುಮಾರು ಎಂಟು ಸಾವಿರದ ಆರುನೂರು ಸೂಪರ್ ಕನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದೆ ಅಷ್ಟೊಂದು ಕಾಯಿಸ್ ನನಗೆ ಹೇಗೆ ಬಂದವು ಅಷ್ಟೊಂದು ಕಾಯಿಸ್ ನಾನು ಹೇಗೆ ಅರ್ನ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆಕ್ ಕೂಡ ಕ್ಲಿಕ್ ಮಾಡಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಕ್ಕದಲ್ಲಿ ಅಂದ್ರೆ ಸ್ಕ್ರೀನ್ ನಾನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಈಗ ನಾನು ಮೊದಲೇದಾಗಿ ನನ್ನ ಮೊಬೈಲ್ನಲ್ಲಿ ನಾನೀಗ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನಾನು ಯೂಸ್ ಮಾಡ್ತಾರೆ ಅಕೌಂಟ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಪ್ಲಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟ್ ಪ್ಲಸ್ ಅಂದರೆ ಏನು ಮತ್ತು ಬೇಸಿಕ್ ಅಕೌಂಟ್ ಅಂದರೆ ಏನು ಬೇಸಿಕ್ ಅಕೌಂಟಲ್ಲಿ ಕಾಯಿನ್ಸ್ ಎಷ್ಟು ಬರ್ತವೆ ಮತ್ತು ಫ್ಲಿಪ್ಕಾರ್ಟ್ ಪ್ಲಸ್ ಆದರೆ ನಿಮಗೆ ಎಷ್ಟು ಕಾಯನ್ಸ್ ಬರ್ತವೆ ಅನ್ನೋದು ತಿಳ್ಸ್ಕೊಡ್ತೀನಿ ನೋಡಿ ಸೊ ಬೇಸಿಕ್ ಅಕೌಂಟ್ ಅಂದರೆ ಏನಿಲ್ಲ ನೀವು ಹೊಸದಾಗಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರಲ್ವ ಅವಾಗ ನೀವು ನೂರು ರೂಪಾಯಿ ದಿನ ಒಂದು ಆರ್ಡರ್ ಮಾಡ್ತೀರಪ್ಪ ಅಂದರೆ ನಿಮಗೆ ಎರಡು ಕಾಯಿನ್ಸ್ ಬರುವಂಥದ್ದು ಒಂದು ಸಾವಿರ ರೂಪಾಯಿ ದಿನ ಒಂದು ಆರ್ಡರ್ ಮಾಡ್ತೀರಾ ಒಂದು ಇಪ್ಪತ್ತು ಕಾಯ್ನ್ಸ್ ಬರುವಂಥದ್ದು ಅಂದರೆ ನೂರು ರೂಪಾಯಿನ ಸ್ಪೆಂಡ್ ಮಾಡಿದ್ರೆ ನಿಮಗೆ ಎರಡು ಕಾಯಿನ್ಸ್ ಬರ್ತವೆ ಫ್ಲಿಪ್ಕಾರ್ಟ್ ಬೇಸಿಕ್ ಅಕೌಂಟಲ್ಲಿ ಹೊಸಾಗಿ ಯೂಸ್ ಮಾಡ್ತಿರೋ ಅವರಿಗೆ ಸೊ ಫ್ಲಿಪ್ಕಾರ್ಟ್ ಪ್ಲಸ್ ನಂಬರ್ಸಿಗೆ ಏನಪ್ಪ ಅಂತಂದರೆ ಒಂದು ನೂರು ರೂಪಾಯಿನ ಸ್ಪೆಂಡ್ ಮಾಡಿದ್ರೆ ಅವರಿಗೆ ನಾಲ್ಕು ಕಾಯ್ನ್ ಸಿಗ್ತವೆ ಒಂದು ಸಾವಿರ ರೂಪಾಯಿ ಅಷ್ಟು ಏನೋ ಒಂದು ಆರ್ಡರ್ ಮಾಡ್ತಾರ ಅವರಿಗೆ ನಲವತ್ತು ಕಾಯ್ನ್ಸ್ ಸಿಗ್ತವೆ ಒಂದು ಎರಡು ಸಾವಿರ ರೂಪಾಯಿ ಒಂದು ಐಟಮ್ ಏನೋ ಬುಕ್ ಮಾಡ್ತಾರಪ್ಪ ಅಂತಂದರೆ ಅವರಿಗೆ ಎಂಬತ್ತು ಕಾಯ್ನ್ಸ್ ಸಿಗ್ತವೆ ಸೊ ಡಬ್ಬಲ್ ಫ್ಲಿಪ್ಕಾರ್ಟ್ ಬೇಸಿಕ್ ಅಕೌಂಟ್ ಯೂಸ್ ಮಾಡ್ತಿರೋರು ನಾನು ಹೇಗಪ್ಪ ಫ್ಲಿಪ್ಕಾರ್ಟ್ ಪ್ಲಸ್ ನಂಬರ್ ಆಗೋದು ಅಂತ ನೀವು ನನಗೆ ಕೇಳಿದ್ರೆ ಸೊ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಅಂದರೆ ಲಾಸ್ಟ್ ಮುನ್ನೂರ ಅರವತ್ತೈದ ಒಳಗಡೆಗೆ ನೀವು ಇನ್ನೂರು ಕನ್ಸನ್ ಅರ್ನ್ ಮಾಡಬೇಕಾಗುತ್ತೆ ಸೊ ಇನ್ನೂರು ಕ್ಯಾನ್ಸನ್ ಅರ್ನ್ ಮಾಡಿದ್ರೆ ನೀವು ಫ್ಲಿಪ್ಕಾರ್ಟ್ ಪ್ಲಸ್ ಒಂಬರ್ಗೆ ಎಲಿಜಿಬಲ್ ಆಗ್ತೀರಾ ಸೊ ಅವಾಗ ನೀವು ಏನೇ ಬುಕ್ ಮಾಡಿದ್ರೂ ನಿಮಗೆ ಡಬಲ್ ಕಾಯಿನ್ಸ್ ಸಿಗುವಂಥದ್ದು ಒಂದು ನೂರು ರೂಪಾಯಿ ದಿನ ಆರ್ಡರ್ ಮಾಡಿದ್ರೆ ನಿಮಗೆ ನಾಲ್ಕು ಕಾನ್ ಸಿಗ್ತವೆ ಒಂದು ಸಾವಿರ ರೂಪಾಯಿ ಆರ್ಡರ್ ಮಾಡಿದ್ರೆ ನಲ್ವತ್ತು ಕ್ಯಾನ್ ಸಿಗ್ತವೆ ಈ ರೀತಿ ಸೊ ಒಂದು ಎರಡುವರೆ ಸಾವಿರ ರೂಪಾಯಿ ಮೇಲೆ ನೀವು ಆರ್ಡರ್ ಮಾಡ್ತೀರಪ್ಪ ಅಂದ್ರೆ ನಿಮಗೆ ನೂರು ಕೈನ್ಸ್ ಸಿಗ್ತವೆ ಸೊ ಫ್ಲಿಪ್ಕಾರ್ಟ್ ಬಿಸಿಕಾಗಲ್ಲಿ ನೀವೇನಾದರೂ ಒಂದು ಎರಡುವರೆ ಸಾವಿರ ರೂಪಾಯಿ ಮೇಲೆ ಆರ್ಡರ್ ಮಾಡ್ತೀರಪ್ಪ ಅಂದ್ರೆ ಐವತ್ತು ಕ್ಯಾನ್ ಸಿಗ್ತವೆ ಇಲ್ಲಿ ನೂರು ಕ್ಯಾನ್ ಸಿಗ್ತವೆ ಸೊ ಡಬಲ್ ಕಾಯ್ಸನ್ನು ನೀವು ಅರ್ನಿಗೆ ಎಲಿಜಿಬಲ್ ಆಗ್ತೀರಾ ಸೊ ಮ್ಯಾಕ್ಸಿಮಮ್ ಕಾಯಿನ್ಸು ಪರ್ ಹಾರ್ಡರು ನೂರು ಕಾಯಿನ್ಸ್ ಮಾತ್ರನೇ ನೀವು ಎರಡುವರೆ ಸಾವಿರ ಮೇಲೆ ಎಷ್ಟೇ ಬುಕ್ ಮಾಡಿದ್ರೂ ನಿಮಗೆ ನೂರು ಕೈನ್ಸ್ ಮಾತ್ರನೇ ಕ್ರೆಡಿಟ್ ಆಗುತ್ತೆ ಫ್ಲಿಪ್ಕಾರ್ಟ್ ಪ್ರಸ್ ಅಕೌಂಟಲ್ಲೂ ಮತ್ತು ಬೇಸಿಕ್ ಅಕೌಂಟಲ್ಲಾದರೂ ಅಷ್ಟೇ ನೀವು ಎರಡುವರೆ ಸಾವಿರ ಮೇಲೆ ಎಷ್ಟೇ ಆರ್ಡರ್ ಮಾಡಿದ್ರು ನಿಮಗೆ ಐವತ್ತು ಕಾನ್ಸೇ ಬರೋದು ಯಾಕಂದರೆ ಎರಡೂವರೆ ಸಾವಿರ ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಟ್ಟಲೆ ನಾವು ಒಂದೇ ಒಂದು ವಾಷಿಂಗ್ ಮಿಷಿನ್ ಫ್ರಿಜ್ ಟಿವಿಯನ್ನು ಬುಕ್ ಮಾಡ್ತಾ ಇರ್ತೀವಿ ಸೊ ಅಷ್ಟು ಅವರಷ್ಟು ಕಾಯಿಸ್ ಕೊಡಲ್ಲ ಮ್ಯಾಕ್ಸಿಮಮ್ ಕಾಯ್ನ್ಸು ನೂರು ಕೈನ್ಸ್ ಮಾತ್ರ ಬರೋದು ಒಂದು ಆರ್ಡ್ರಿಗೆ ಎರಡುವರೆ ಸಾವಿರ ಮೇಲೆ ಬುಕ್ ಮಾಡಿದರೆ ನೂರು ಕೈನ್ಸನ್ನು ಅರ್ನ್ ಮಾಡ್ತೀರ ಇನ್ ಕೇಸ್ ನಾವು ಎರಡು ಸಾವಿರ ರೂಪಾಯಿ ದಿನ ಒಂದು ಆರ್ಡರ್ ಮಾಡ್ತೀನಪ್ಪ ಅಂದರೆ ನೀವು ಎಂಬತ್ತು ಕ್ಯಾನ್ಸನ್ನು ಅರ್ನ್ ಮಾಡ್ತೀರಾ ಸೊ ನೂರು ರೂಪಾಯಿಗೆ ನಾಲ್ಕು ಕಾಯಿಸು ಅಂತಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಎಷ್ಟು ಕೈನ್ಸನ್ನು ನೀವು ಅರ್ನ್ ಮಾಡ್ಬೋದು ಅನ್ನೋದನ್ನು ಸೊ ನಿಮಗೆ ಅವಾಗಲೇ ನಿಮಗೆ ಹೇಳಿದಾಗ ಆ ಫ್ಲಿಪ್ಕಾರ್ಟ್ ಬೇಸಿಕ್ ಅಕೌಂಟ್ ಇರೋರು ಪ್ಲಸ್ ಅಕೌಂಟ್ ಆಗೋದು ಹೇಗಪ್ಪ ಅಂತ ಹೇಳಿದೆ ನಿಮಗೆ ಸೊ ನೋಡ್ಬೋದು ಇಲ್ಲಿನ ಕಂಗ್ರೆಡ್ಸ್ ಟು ಟೂ ಟ್ರೆಡ್ ಕಾಯಿನ್ಸ್ ಸೊ ನಾನು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಇನ್ನೂರು ಅನ್ನು ಆರ್ಡರ್ ಮಾಡಿದೀನಿ ಸೊ ಹಾಗಾಗಿ ನಂದು ಫ್ಲಿಪ್ಕಾರ್ಟ್ ಪ್ಲಸ್ ಅಕೌಂಟ್ ಆಗಿದೆ ಸೊ ಈಗ ಫ್ಲಿಪ್ಕಾರ್ಟ್ ಬೇಸಿಕ್ ಅಕೌಂಟ್ ಇರೋರು ನಾವೇಗಪ್ಪ ಹೇಗಪ್ಪ ಇನ್ನೂರು ಅನ್ನು ಅರ್ನ್ ಮಾಡೋದು ಅಂತ ನೀವು ಕೇಳಿದ್ರೆ ಸೊ ನೀವು ಹೊಸದಾಗಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತೀರಲ್ವಾ ಸೊ ಎಕ್ಸಾಂಪಲ್ ಒಂದು ಮೊಬೈಲ್ನ ಬುಕ್ ಮಾಡ್ತಾ ಇರ್ತೀರಾ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಕೌಂಟ್ ಮೊಬೈಲ್ ಬುಕ್ ಮಾಡ್ತೀರಾ ಸೊ ಎಕ್ಸಾಂಪಲ್ ಈ ಒಂದು ರಿಯಲ್ಮಿ ಸಿ ತರ್ಟಿ ತ್ರೀ ಅನ್ನೋ ಮೊಬೈಲ್ ಬುಕ್ ಮಾಡ್ತೀರಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಆಗಿರುತ್ತೆ ಈ ಒಂದು ಮೊಬೈಲನ್ನು ನೀವೇನಾದರೂ ಬುಕ್ ಮಾಡಿದ್ರೆ ನಿಮಗೆ ಇಲ್ಲಿ ಐವತ್ತು ಕಾಯಿನ್ಸನ್ನು ನೀವು ಆರ್ನ್ ಮಾಡ್ತೀರಾ ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಒಂದು 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 ಲ್ಯಾಪ್ಟಾಪ್ ಬುಕ್ ಮಾಡ್ತೀರಾ ಅಂದರೆ ಅಲ್ಲಿ ನೀವು ಒಂದು ಐವತ್ತು ಕೈನ್ಸನ್ನು ಅರ್ನ್ ಮಾಡ್ತೀರಾ ಅಲ್ಲಿ ನೂರು ಕಾಯನ್ಸ್ ಆಯಿತು ಈ ರೀತಿ ಒಂದು ನಾಲ್ಕು ಆರ್ಡ್ರಲ್ಲಿ ನೀವು ಇನ್ನೂರು ಕ್ಯಾನ್ಸನ್ನು ಅರ್ನ್ ಮಾಡ್ತೀರಾ ಆಮೇಲೆ ನೀವು ಫ್ಲಿಪ್ಕಾರ್ಟ್ ಪ್ಲಸ್ಟಮರಿಗೆ ಎಲಿಜಿಬಲ್ ಆಗ್ತೀರಾ ಫ್ಲಿಪ್ಕಾರ್ಟ್ ಪ್ಲಸ್ ಆದಮೇಲೆ ನೀವು ಒಂದು ಏನೇ ಒಂದು ಐಟಮ್ನ ಆರ್ಡರ್ ಮಾಡಿದ್ರೆ ನಿಮಗೆ ನೂರು ಕೈನ್ಸ್ ಬರುವಂಥದ್ದು ಸೊ ಎಕ್ಸಾಂಪಲು ಆ ಫ್ಲಿಪ್ಕಾರ್ಟ್ ಪ್ಲಸ್ ಆದ್ಮೇಲೆ ಆದಮೇಲೆ ನೀವೇನಂದ್ರೆ ಒಂದು ಒಂದು ಫೈರ್ ಬೋಲ್ಟ್ ವಾಚ್ ಇದೆ ನೋಡಿ ಇಲ್ಲಿ ಮೂರು ಸಾವಿರದ ಹತ್ತೊಂಬತ್ತು ರೂಪಾಯಿ ಈ ಒಂದು ವಾಚ್ ಇರುವಂಥದ್ದು ಈ ಒಂದು ವಾಚನ ನೀವೇನಾದ್ರೂ ಬುಕ್ ಮಾಡಿದ್ರೆ ನಿಮಗೆ ನೂರು ಕಾಯಿನ್ಸ್ ಅರ್ನ್ ಮಾಡುವಂಥದ್ದು ಸೊ ನೀವು ಇಲ್ಲಿ ಗಮನಿಸ್ಬೋದು ನೋಡಿರಿ ಯು ವಿಲ್ ಅರ್ನ್ ಹಂಡ್ರೆಡ್ ಸೂಪರ್ ಕಾಯಿನ್ಸ್ ಆರ್ಡರ್ ಅಂತ ಇದೆ ಅಂದರೆ ನೀವು ಎರಡುವರೆ ಸಾವಿರ ರೂಪಾಯಿ ಮೇಲೆ ಬುಕ್ ಮಾಡ್ತಾ ಮಾಡ್ತಿರ್ತೀರಲ್ವಾ ಫಾರ್ ಎಕ್ಸಾಂಪಲ್ ನೀವು ಕಡಿಮೆ ಅಮೌಂಟನ್ನು ಬುಕ್ ಮಾಡ್ತೀರಪ್ಪ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇರುವಂಥ ಒಂದು ವಾಚನ್ನು ಬುಕ್ ಮಾಡ್ತೀರ ಅಂದರೆ ನಿಮಗೆ ಇಲ್ಲಿ ಅರವತ್ತೆಂಟು ಕಾಯಿನ್ಸ್ ಬರುವಂಥದ್ದು ನೋಡಿ ಇಲ್ಲಿ ವಿಲ್ ಅರ್ನ್ ಸಿಕ್ಸ್ಟಿ ಏಯ್ಟ್ ಕಾಯಿನ್ಸ್ ದಿಸ್ ಆರ್ಡರ್ ನೂರು ರೂಪಾಯಿಗೆ ನಾಲ್ಕು ಕಾಯಿನ್ಸ್ ಅಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಕಾಯಿನ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಫ್ರೆಂಡ್ಸ್ ನಾನು ಕಾಯನ್ಸ್ಗಳನ್ನು ತುಂಬ ಅರ್ನ್ ಮಾಡೋದು ಇದೇ ರೀತಿಯೇ ಯಾಕೆಂದರೆ ನನ್ನ ಹತ್ರ ಫ್ಲಿಪ್ಕಾರ್ಟ್ ಪ್ಲಸ್ ಅಕೌಂಟು ನಾಲ್ಕರಿಂದ ಐದು ಫ್ಲಿಪ್ಕಾರ್ಟ್ ಪ್ಲಸ್ ಅಕೌಂಟ್ ಇದ್ದಾವೆ ಮತ್ತು ನಾನು ತುಂಬ ಆರ್ಡ್ರನ್ನು ಮಾಡ್ತೀನಿ ನೀವು ಇಲ್ಲಿ ಗಮನಿಸ್ಬೋದು ನಾನು ಇಷ್ಟೊಂದು ಮಾಡ್ತೀನಿ ಅಂತ ನೀವು ಇಲ್ಲಿ ನೋಡ್ಬೋದು ರೀಸೆಂಟಾಗಿ ನಾನು ಆರ್ಡರ್ ಮಾಡಿದಂಥ ಆರ್ಡರ್ಗಳನ್ನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ರೀಸೆಂಟಾಗಿ ಒಂದು ಆರ್ಡರ್ ಮಾಡಿದ್ದೆ ಬೆಂಕಿ ಅನ್ನೋ ಒಂದು ಮಾನಿಟರ್ನ ಆರ್ಡರ್ ಮಾಡಿದ್ದೆ ಸೊ ಅದನ್ನು ಮೊಬೈಲ್ ಆರ್ಡರ್ ಮಾಡಿದ್ದೀನಿ ಮತ್ತು ಟಿ ವಿ ಆರ್ಡರ್ ಮಾಡಿದ್ದೀನಿ ತುಂಬ ಐಟಮ್ಗಳನ್ನು ಆರ್ಡರ್ ಮಾಡ್ತೀನಿ ಹಾಗಾಗಿ ನನಗೆ ಎಷ್ಟು ಕಾಯಿನ್ಸನ್ನು ಅರ್ನ್ ಮಾಡೋಕೆ ಸಾಧ್ಯ ಇದು ನಂದು ಫ್ಲಿಪ್ಕಾರ್ಟ್ ಅಕೌಂಟಲ್ಲಿ ಒಂದೇ ಅಕೌಂಟ್ ಇದು ಫಸ್ಟ್ ಅಕೌಂಟಲ್ಲಿ ಇಷ್ಟೊಂದು ಕಾಯಿನ್ಸನ್ನು ಅರ್ನ್ ಮಾಡಿದ್ದೀನಿ ಈ ಥರ ನನ್ನ ಅಕೌಂಟು ಐದು ಅಕೌಂಟ್ ಇದಾವೆ ಹಾಗಾಗಿ ಅಷ್ಟೊಂದು ಕಾಯಿಸಿನ ನಾನು ಆರ್ಡರ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಆ ಬ್ಲೂಟೂತ್ಗಳನ್ನು ಆರ್ಡರ್ ಮಾಡಿದ್ದೀನಿ ಮತ್ತು ಟಿ ವಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಎಲ್ಲ ಐಟಮ್ಸ್ಗಳನ್ನು ತುಂಬ ಆರ್ಡರ್ ಮಾಡ್ತೀನಿ ಹಾಗಾಗಿ ಇಷ್ಟೊಂದು ಕಾಯ್ಸಿನ ನಾನು ಆರ್ಡರ್ ಮಾಡೋಕ್ಕೆ ಸಾಧ್ಯ ಅನಿಸ್ತಾ ಇರ್ಬೋದು ಇಷ್ಟೊಂದು ಆರ್ಡ್ರನ್ನ ಯಾರಿಗೆ ಮಾಡ್ತಾನೆ ಇಷ್ಟೊಂದು ಐಟಮ್ಸ್ಗಳನ್ನ ಯಾರೇ ಬುಕ್ ಮಾಡ್ತಾನೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಸೊ ಏನಿಲ್ಲ ನಿಮ್ಗೆ ಹಾಗೆ ನನ್ನ ಬಾಯ ಯೂಟ್ಯೂಬರು ಸೊ ಹಾಗಾಗಿ ನನಗೆ ತುಂಬ ಜನ ಫ್ರೆಂಡ್ಸ್ ಫ್ಯಾಮಿಲಿಯವರೆಲ್ಲ ಕೇಳ್ತಾ ಇರ್ತಾರೆ ನನಗೊಂದು ಟಿ ವಿ ಬೇಕು ನನಗೊಂದು ವಾಷಿಂಗ್ ಮಿಷಿನ್ ಬೇಕು ಮೊಬೈಲ್ ಬೇಕು ಟಿ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಅವಾಗ ನಾನು ಅವರಿಗೆ ಡಿಸ್ಕೌಂಟಲ್ಲಿ ಆ ಒಂದು ಮೊಬೈಲು ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಅನ್ನು ಬುಕ್ ಮಾಡಿ ಕೊಡೋದ್ರಿಂದ ಅವರು ನನಗೇ ಹೇಳ್ತಾರೆ ಸುಮಾರು ನಾನತ್ತರ ಒಂದು ಎಂಟು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳು ಇರುವಂಥದ್ದು ಆ ಒಂದು ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟನ್ನು ಅಪ್ಲೈ ಮಾಡಿ ಅವರಿಗೆ ನಾನು ಆ ಒಂದು ಐಟಮ್ನ ಬುಕ್ ಮಾಡಿ ಕೊಡ್ತೀನಿ ಸೊ ಇಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಟಿ ವಿನ ನಾನು ಆರ್ಡರ್ ಮಾಡಿದ ನಲವತ್ತಿನಿ ಚಿಂದು ಹದಿಮೂರು ಸಾವಿರದ ಏಳ್ನೂರ ನಾಲ್ಕೊಂಬತ್ತು ರೂಪಾಯಿಗೆ ಸೊ ಇಲ್ಲಿ ಗಮಸ್ತಾ ಇರ್ಬೋದು ತೌಸಂಡ್ ಟು ಫಿಫ್ಟಿ ಡಿಸ್ಕೌಂಟ್ ಆಗಿ ಹದಿಮೂರು ಸಾವಿರದ ಇಳನೂರ ನಲ್ತತ್ ರೂಪಾಯಿ ಈ ಒಂದು ಟಿವಿ ಆಗಿದೆ ಸೊ ಈ ರೀತಿ ಫ್ರೆಂಡ್ಸ್ ಅವರಿಗೆ ಡಿಸ್ಕೌಂಟಲ್ಲಿ ಕಮ್ಮಿ ರೇಟಿಗೆ ಟಿ ವಿ ಸಿಗುತ್ತೆ ಮತ್ತು ಮೊಬೈಲ್ ಸಿಗುತ್ತೆ ಈ ರೀತಿ ನನಗೆ ಆರ್ಡರ್ಸ್ ತುಂಬ ಬರ್ತವೆ ಹಾಗಾಗಿ ನಾನು ಆರ್ಡ್ರನ್ನ ಮಾಡ್ತೀನಿ ಮತ್ತು ಇಲ್ಲಿ ನೋಡ್ಬೋದು ನಾನು ಗ್ರಾಸರಿ ಐಟಮ್ಸ್ಗಳನ್ನ ತುಂಬಾ ಬುಕ್ ಮಾಡ್ತೀನಿ ಗ್ರಾಸರಿ ಐಟಮ್ಸ್ಗಳನ್ನ ತುಂಬ ಬುಕ್ ಮಾಡಿದ್ರೆ ನನಗೆ ಇಷ್ಟೊಂದು ಕಾಯಿನ್ಸ್ಗಳು ಬರುವಂಥದ್ದು ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಇಷ್ಟೊಂದು ಗ್ರಾಸರಿ ಐಟಮ್ಸ್ಗಳನ್ನ ಯಾರಿಗೆ ಬುಕ್ ಮಾಡ್ತಾನೆ ರೇಷನ್ ಅನ್ನು ಯಾರಿಗೆ ಬುಕ್ ಮಾಡ್ತಾನೆ ಇಷ್ಟೊಂದು ರೇಷನ್ ಎಲ್ಲ ಯಾರು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಇರ್ಬೋದು ಏನಿಲ್ಲ ನಮ್ಮ ಬ್ರದರ್ದ ಒಂದು ಸ್ಟೋರ್ ಇದೆ ಒಂದು ರೇಷನ್ ಅಂಗಡಿ ಇದೆ ಆ ಒಂದು ಅಂಗಡಿಗೆ ನಾನು ಫ್ಲಿಪ್ಕಾರ್ಟಲ್ಲಿ ಬರುವಂಥ ಗ್ರಾಸ್ ಗ್ರಾಸ್ ಐಟಮ್ಗಳನ್ನು ನಾನು ಅವರಿಗೆ ಡಿಸ್ಕೌಂಟಲ್ಲಿ ಬುಕ್ ಮಾಡ್ತೀನಿ ಹಾಗಾಗಿ ನನಗೆ ಕಾಯಿನ್ಸ್ಗಳು ಹಾರ್ನ್ ಮಾಡ್ತೀನಿ ಅಷ್ಟೇ ಸೊ ಇವಾಗ ಕೂಡ ನೋಡ್ಬೋದು ಒಂದು ಇಲ್ಲಿ ಆಕ್ಸಿಸ್ ಬ್ಯಾಂಕಿಗೆ ಆಫರ್ ಇರುವಂಥದ್ದು ನೋಡ್ಬೋದು ಇಲ್ಲಿ ಟೆನ್ ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಆನ್ ಆರ್ಡರ್ ಓವರ್ ಟೂ ತೌಸಂಡ್ ಅಂತ ಇದೆ ಅಂದರೆ ಎರಡು ಸಾವಿರ ರೂಪಾಯಿ ಮೇಲೆ ನಾನು ಆರ್ಡರ್ ಮಾಡಿದರೆ ಅವರಿಗೆ ಟೂ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ನನಗೆ ಹಂಡ್ರೆಡ್ ಕಾಯಿನ್ಸ್ ಕೂಡ ಬರುತ್ತೆ ಇದೇ ರೀತಿ ಫ್ರೆಂಡ್ಸ್ ತುಂಬ ಆರ್ಡರ್ ಮಾಡ್ತೀನಿ ಹಾಗಾಗಿ ನನಗೆ ಕೈನ್ಸ್ಗಳನ್ನು ಆರ್ಡರ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಒಂದು ಅಕೌಂಟಲ್ಲಿ ತೋರಿಸ್ತಾ ಇರೋದು ನೋಡ್ಬೋದು ನಮಗೆ ರೀಸೆಂಟಾಗಿ ನನಗೆ ಬಂದಿರತಕ್ಕಂಥ ಕಾಯಿನ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಎರಡು ಸಾವಿರದ ನೂರ ನಲ್ವತ್ತನ ಕಾಯಿನ್ಸ್ ಇವಾಗ ಸೂಪರ್ ಕೈನ್ಸ್ ನನಗೆ ಬ್ಯಾಲೆನ್ಸ್ ಇದ್ದಾವೆ ಇದು ಒಂದು ಅಕೌಂಟಲ್ಲಿ ಈ ಥರ ನನಗೆ ಒಂದು ಐದು ಅಕೌಂಟ್ ಇದಾವೆ ಫ್ಲಿಪ್ಕಾರ್ಟ್ ಅಕೌಂಟು ಯಾಕೋ ಅಷ್ಟೊಂದು ಅಕೌಂಟ್ ಮಾಡ್ಕೊಂಡಿದೆ ಅಂತ ನನಗೆ ಕೇಳಿದ್ರೆ ಒಂದೇ ಅಕೌಂಟಲ್ಲಿ ನಾವೇನು ಆರ್ಡರ್ ಮಾಡ್ತೀವಿ ಅಂದರೆ ಆರ್ಡರ್ ಪ್ಲೇಸ್ ಆಗಲ್ಲ ಆರ್ಡರ್ ಡಿಕ್ಲೇರ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಯಾಕೆಂದರೆ ನಾನು ತುಂಬ ಆರ್ಡರ್ ಮಾಡಿದ್ರೆ ನನಗೆ ಐಟಮ್ಸ್ಗಳನ್ನು ಒಂದೇ ಅಕೌಂಟಲ್ಲಿ ಕೊಡೋದಿಲ್ಲ ಇನ್ನೂ ಸೂಪರ್ ಕ್ಯಾನ್ಸನ್ನು ಅರ್ನ್ ಮಾಡಿದೆ ಇನ್ನು ಮೂರ್ ಸೂಪರ್ ಕ್ಯಾನ್ಸ್ಗಳನ್ನ ಅರ್ ಮಾಡಿದೆ ಅಂತ ನನಗೆ ಕೇಳಿದ್ರೆ ಆಕ್ಸಿಸ್ ಬ್ಯಾಂಕ್ ಅವರು ಒಂದು ಕ್ರೆಡಿಟ್ ಕಾರ್ಡನ್ನು ಇಂಡ್ಯೂಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಸೂಪರ್ ಎಲೆ ಕಾರ್ಡ್ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಡನ್ನು ನೀವು ತೊಗೊಳ್ಳಿ ನೀವೇನು ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಅಥವಾ ಸ್ಯಾಲ್ರಿ ಪರ್ಸನ್ಸ್ ಆಗಿದ್ರೆ ಈ ಒಂದು ಕಾರ್ಡ್ಗೆ ನೀವು ಎಲಿಜಿಬಲ್ ಇರ್ತೀರಾ ಈ ಒಂದು ಕ್ರೆಡಿಟ್ ಕಾರ್ಡನ್ನ ತಗೊಳ್ಳಿ ತುಂಬ ಕಾಯಿನ್ಸನ್ನು ಅರ್ನ್ ಮಾಡ್ಬೋದು ಎಷ್ಟು ಏನಂತ ಈ ಒಂದು ಡೀಟೇಲ್ಸನ್ನು ನಿಮ್ಗೆ ಹೇಳ್ತೀನಿ ನೋಡಿ ಸೊ ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಟ್ವೆಲ್ ಸೂಪರ್ ಕಾಯಿನ್ಸ್ ಆನ್ ಪರ್ ಹಂಡ್ರೆಡ್ ಸ್ಪೆಂಟ್ ಆನ್ ಫ್ಲಿಪ್ಕಾರ್ಟ್ ನೋಡಿರಿ ಇಲ್ಲಿ ನೀವು ಬರೀ ನೂರು ರೂಪಾಯಿ ದಿನ ಒಂದು ಆರ್ಡರ್ ಮಾಡ್ತೀರಪ್ಪ ಅಂದರೆ ನಿಮಗೆ ಎಕ್ಸ್ಟ್ರಾ ಹನ್ನೆರಡು ಕಾಯಿನ್ಸನ್ನು ಬರುವಂಥದ್ದು ಅಂದರೆ ಆ ನಾಲ್ಕು ಕಾಯಿನ್ಸ್ ಏನಿರ್ತವಲ್ಲ ಅದು ಬಿಟ್ಟು ಫ್ಲಿಪ್ಕಾರ್ಟ್ ವಸ್ ಬಿಟ್ಟು ಮತ್ತು ಎಕ್ಸ್ಟ್ರಾ ಹನ್ನೆರಡು ಕಾಯ್ನ್ಸನ್ನು ನೀವು ಇಲ್ಲಿ ಅರ್ನ್ ಮಾಡ್ಬೋದು ಮತ್ತು ಟೂ ಸೂಪರ್ ಕಾಯ್ನ್ಸನ್ನು ಪಂಟ್ ಔಟ್ಸೈಡ್ ದ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಬಿಟ್ಟು ಬೇರೆ ಅಮೆಝಾನು ಬೇರೆ ಎಲ್ಲೋ ನೀವು ಶಾಪಿಂಗ್ ಮಾಡ್ತೀರಪ್ಪ ಅಂತಂದರೆ ನಿಮಗೆ ನೂರು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಎರಡು ಕಾಯಿನ್ಸ್ ಬರುವಂಥದ್ದು ಮತ್ತೆ ನೀವು ಇಲ್ಲಿ ಗಮನಿಸ್ಬೋದು ಸೂಪರ್ ಕಾಯಿನ್ಸ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಆನ್ ಫ್ಲಿಪ್ಕಾರ್ಟ್ ಪ್ಲಸ್ ನಂಬರ್ಸ್ ಆಗಿದ್ರೆ ಫೋರ್ ಪ್ಲಸ್ ಟ್ವೆಲ್ ಮ್ಯಾಕ್ಸಿಮಮ್ ಕಾಯ್ಸು ನಾಲ್ನೂರು ಕಾಯಿನ್ಸನ್ನು ಅರ್ನ್ ಮಾಡಬಹುದು ರೀ ಒಂದೇ ಆರ್ಡ್ರಿಗೇನೆ ಒಂದು ಮೊಬೈಲ್ನ ಬುಕ್ ಮಾಡಿದ್ರೆ ಸಾಕು ನಿಮಗೆ ನಾವು ಕ್ಯಾನ್ಸನ್ನು ಅರ್ನ್ ಮಾಡಿದಾಗೆ ಫ್ಲಿಪ್ಕಾರ್ಟಲ್ಲಿ ಸೊ ಈ ರೀತಿ ಫ್ಲಿಪ್ಕಾರ್ಟ್ ಔಟ್ಸೈಡ್ ನೀವು ನೀವೇನಾದರೂ ಸ್ಪೆಂಡ್ ಮಾಡ್ತೀರಪ್ಪ ಅಂತಂದರೆ ನೂರು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಎರಡು ಕ್ಯಾನ್ಸು ಅನ್ಲಿಮಿಟೆಡ್ ಕ್ಯಾನ್ಸ್ ಬರ್ತವೆ ಒಂದು ಲಕ್ಷ ನೀವು ಏನಾದರೂ ಯೂಸ್ ಮಾಡಿದ್ರಪ್ಪ ಅಂದರೆ ನಿಮಗೆ ಎಷ್ಟು ಕ್ಯಾನ್ಸ್ ಬರ್ತವೆ ಹಾಕಿ ಒಂದು ಲಕ್ಷ ನೀವೇನಾದ್ರೂ ಔಟ್ಸೈಡ್ ಸ್ಪೆಂಡ್ ಮಾಡಿದಿರಪ್ಪ ಅಂದರೆ ಇಂಟು ಟು ಎರಡು ಸಾವಿರ ಕ್ಯಾನ್ಸನ್ನು ನೀವು ಅರ್ನ್ ಮಾಡ್ಬೋದು ಹರ್ನ್ ಮಾಡಿದ ಕ್ಯಾನ್ಸನ್ನು ರೆಡಿ ಮಾಡೋದಿಲ್ಲಪ್ಪ ಅಂತಂದರೆ ನೋಡ್ಬೋದು ರಿಡಿಮ್ ಯುವರ್ ಕ್ಯಾನ್ಸು ಟೂ ತೌಸಂಡ್ ಪ್ಲಸ್ ಬ್ರ್ಯಾಂಡ್ಸಲ್ಲಿ ಫ್ಲಿಪ್ಕಾರ್ಟಲ್ಲಿ ರೆಡಿ ಮಾಡ್ಬೋದು ಮಹೀಂದ್ರದಲ್ಲಿ ರೆಡಿ ಮಾಡ್ಬೋದು ಕ್ಲೇ ಟ್ರಿಪ್ಪಲ್ಲಿ ರೆಡಿ ಮಾಡ್ಬೋದು ಪೇಟಿಎಮ್ ರೆಡಿ ಮಾಡ್ಬೋದು ಇಷ್ಟು ಇಷ್ಟು ಒಂದು ಬ್ರ್ಯಾಂಡ್ಸಲ್ಲಿ ನೀವು ರಿಡಮನ್ನು ಮಾಡ್ಬೋದು ನಾನು ತುಂಬ ರಿಡಿಮ್ ಮಾಡೋದು ಕ್ಲೇ ಟ್ರಿಪ್ಪಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಕಾನಿಸ ರಿಡಿಮ್ ಮಾಡ್ತೀನಿ ಕ್ಲೇಟ್ ಟ್ರಿಪ್ಪಲ್ಲಿ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡ್ತೀನಿ ಸೊ ಎಕ್ಸಾಂಪಲ್ ನೀವು ಹತ್ತು ಸಾವಿರ ಕಾಯ್ಸನ್ನು ಅರ್ನ್ ಮಾಡಿದ್ರಪ್ಪ ಅಂತಂದರೆ ನೀವು ಇನ್ನೊಂದು ಇಂಟರ್ನೆಷ್ನಲ್ ಟ್ರಿಪ್ಪನ್ನೇ ಮಾಡ್ಬೋದು ಫ್ರೀ ಆಗಿ ಹತ್ತು ಸಾವಿರ ಕಾಯಿನ್ಸನ್ನು ಯೂಸ್ ಮಾಡ್ಕೊಂಡು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ಎಂಜಾಯ್ ಮಾಡ್ಕೊಂಡ್ಬರ್ಬೋದು ಸೊ ಈ ಕಾರ್ಡನ್ನು ತಗೊಂಡ್ರೆ ನಿಮಗೆ ಇನ್ನೂ ಕ್ಯಾನ್ಸನ್ನು ಅರ್ನ್ ಮಾಡ್ಬೋದು ಸೊ ಈ ಕಾರ್ಡ್ಗೆ ನೀವು ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿರಿ ಈ ಒಂದು ಕ್ರೆಡಿಟ್ ಕಾರ್ಡನ್ನ ತಗೊಳ್ಳಿ ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ಹೂ ಕೆನ್ ಅಪ್ಲೈ ಹೇಳ್ಬಿಟ್ಟು ನಿಮಗೆ ಯಾವಾಗಲೇ ಹೇಳಿದಾಗೆ ಸ್ಯಾಲ್ರಿ ಪರ್ಸನ್ಸು ವಿತ್ ಮಿನಿಮಮ್ ಮಂತ್ಲಿ ಇನ್ಕಮ್ ಅಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಅನ್ನೋರು ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಬಿಸ್ನೆಸ್ಸು ಇಂಡಿಪೆಂಡೆಂಟ್ ಅರ್ನಿಂಗ್ಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಅಂದರೆ ಮೂವತ್ತು ಸಾವಿರ ಮೇಲೆ ಇರಬೇಕು ಅಂತ ಹೇಳ್ತಿದ್ದಾನೆ ಸೊ ಎಲಿಜಿಬಲ್ ಇದ್ದರೆ ನೀವು ಖಂಡಿತ ಆಗ್ತೀರಾ ಈ ಕಾರ್ಡನ್ನು ಅಪ್ಲೈ ಮಾಡಿ ಈ ಕಾರ್ಡನ್ನು ತಗೊಳ್ಳಿ ಸೂಪರ್ ಕ್ಯಾನ್ಸನ್ನು ಅರ್ನ್ ಮಾಡಿ ಮತ್ತು ತುಂಬ ಶಾಪಿಂಗನ್ನು ಮಾಡಿ ಫ್ಲಿಪ್ಕಾರ್ಟ್ ಕ್ಯಾನ್ಸನ್ನು ಅರ್ನ್ ಮಾಡ್ಬೋದು ಅಷ್ಟೇ ಇನ್ನೇನು ಒಂದು ಇದರಲ್ಲಿ ಟಿಪ್ಸ್ ಏನಿಲ್ಲ ಮತ್ತು ಇದು ಇದಂತೂ ಒಂದು ಮೇಜರ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡು ನೀವು ಸೂಪರ್ ಕಾಯಿನ್ಸನ್ನು ಅರ್ನ್ ಮಾಡೋದು ಮತ್ತು ಈ ಕಾರ್ಡಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಫ್ಲಿಪ್ಕಾರ್ಟಲ್ಲಿ ನೀವು ಕ್ಯಾನ್ಸನ್ನು ತುಂಬ ಅರ್ನ್ ಮಾಡ್ಬೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನಲ್ಲಿ ಆರ್ ವಿ ಟೇಕ್ ಕೇರ್ ಬೈ ಬೈ ಸಿ ಯು